ನಾವೀಗ ಶಿಡ್ಲಘಟ್ಟದಲ್ಲಿ ಇದೀವಿ. ಇಲ್ಲಿನ ಜನರ ನಾಡಿ ಮಿಡಿತ ಏನಿದೆ ನೋಡೋಣ. ಏನ್ ನಡೀತಾ ಇದೆ ಕೋಲಾರದಲ್ಲಿ ಎಲೆಕ್ಷನ್ ಈ ಸಲ? ಜೆಡಿಎಸ್ ಗೆಲ್ಲೋದು ಕೋಲಾರ ಅಂಡ್ ಕೋಲಾರಲ್ಲಿ ಬಿಜೆಪಿ ಜೆಡಿಎಸ್ ಒಂದು ವಾರ ಗೆಲ್ಲೋದು. ಕಾಂಗ್ರೆಸ್ ನಾವು ಆಪೋಸಿಟ್. ಏನ್ ಮಾಡೋ ಅವ್ರ ಅಷ್ಟೇ. ನಾವು ಜೆಡಿಎಸ್, ನಮ್ಮ ರವಿ ಅಣ್ಣ. ನಿಮ್ಮ ಚಿಪ್ಲಿ ಎತ್ಕೊಂಡು ನಾವು ಜೆಡಿಎಸ್ ಓಟ್ ಹಾಕ್ತೀವಿ. ನೀವು ಯಾವಾಗ ನಮ್ಗೆ ಗೊತ್ತಿಲ್ಲ. ನಿಮ್ಮ ಚಿಪ್ಲಿ ಎತ್ಕೊಂಡು ನಾವು ಜೆಡಿಎಸ್ ಓಟ್ ಹಾಕ್ತೀವಿ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ? ಚೆನ್ನಾಗಿ ಉದ್ದಾರ ಆಗುತ್ತಲ್ಲ, ಊರು ಉದ್ದ ಆಗುತ್ತೆ, ದೇಶ ಉದ್ದಾರ ಆಗುತ್ತಲ್ಲ. ಮತ್ತೆ ಆಗ್ಲಿ ಬಿಡಿ. ಕಾಂಗ್ರೆಸ್ ಗ್ಯಾರಂಟಿ ನಮ್ಗೆ. ನಿಮ್ಗೆ ಲಾಭ ಕೊಟ್ಟಾರ? ನಿಮ್ಗೆ ಬಸ್ ಫೀ ಇದೆಯಾ? ಬಸ್ ಫೀ ನೀವು ಓಡಾಡ್ಕೋದು 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 ಓಡಾಡ್ಕೋದು. ನಿಮಗೆ ಕೊಟ್ಟಿಲ್ಲ ಅಂತ ಬೇಜಾರ? ನಮ್ಗೆ ಬೇಜಾರಿಲ್ಲ, ನಮ್ಗೆ ಬೇಜಾರಿಲ್ಲ. ನಮ್ಮ ಕಾಸು ನಾವು ಒಂದೇ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಂಬಳ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ ಬಂದು ಪೆಟ್ರೋಲ್ ಬಂಕ್ ಯಜಮಾನ್. ನಮ್ಮ ಕಾಂಗ್ರೆಸ್, ನಾವು ಜೆಡಿಎಸ್. ನಾವು ಜೆಡಿಎಸ್, ನಮ್ಮ ಬೆಂಗಳೂರು ಕಾಂಗ್ರೆಸ್, ನಾವು ಜೆಡಿಎಸ್ ಅಷ್ಟೇ. ನಿಮ್ಮ ಹೆಸರು? ಜಿ ಅಂಜನಪ್ಪ ಅಂತ. ಏನನ್ಸುತ್ತೆ ಕೋಲಾರ ಎಲೆಕ್ಷನ್ ಬಗ್ಗೆ ಚರ್ಚೆಗಳು ಏನು ಮಾಡ್ತಿದ್ದೀರಾ ಇಲ್ಲೆಲ್ಲ ನಿಂತ್ಕೊಂಡು? ಮೇಡಮ್, ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ ಒಂದೇ. 99 ಅಲ್ಲ 100% ಜೆ ಡಿ ಎಸ್ ಗೆಲ್ತದಿಲ್ಲ. ಕಾಂಗ್ರೆಸ್ ಯಾಕೆ ಒಲವಿಲ್ಲ ಜನರಿಗೆ? ಎಲ್ಲಿ ಒಲವಿದೆ? 2000 ಫ್ರೀ ಕರೆಂಟ್ ಫ್ರೀ ಅಂತೀರಿ. ಕರೆಂಟು ರೇಟ್ ಜಾಸ್ತಿನೇ, ಎಣ್ಣೆ ರೇಟ್ ಜಾಸ್ತಿನೇ, ಅಗ್ರಿಮೆಂಟ್ ರೇಟ್ ಜಾಸ್ತಿನೇ, ಏನು ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿನೇ, ಎಲ್ಲ ರೇಟ್ ಜಾಸ್ತಿನೇ. ಎಲ್ಲ ಟೋಟಲ್ಲಾಗಿ ಸ್ಕ್ರ್ಯಾಪು, ಟೋಟಲ್ಲಿ ನಮ್ಮ ಸ್ಟೇಟೆಲ್ಲ ಸ್ಕ್ರ್ಯಾಪೇ. ಮುನಿಸ್ವಾಮಿ ಅವ್ರು ಕೆಲಸ ಮಾಡಿದಾರಾ? ಮುನಿಸ್ವಾಮಿ ಅವರು ಆವಾಗ ಬಂದಿದ್ರು. ಆವಾಗ ಏನೋ ದೇಶಾದ್ಯಂತ ಒಂದು ಮೋದಿ ಅಲೆಯಲ್ಲಿ ಗೆದ್ದರು. ಇವಾಗಲೂ ಅವರು ಮೋದಿ ಅಲೆಯಲ್ಲಿ ಇದ್ದಾರೆ. 100% ಏನು ಚೇಂಜ್ ಆಗಿಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಈ ಸಲ, ಪರವಾಗಿಲ್ಲ, ಬೇಜಾರು ಇಲ್ಲ ಅಂದ್ರೂ ನಮ್ಗೆ ಪರವಾಗಿ ಎಲ್ಲ ಕೆಲಸ ಮಾಡ್ತಾವ್ರೆ. ಎಲ್ಲ ಇವತ್ತು ಸಹ ಜೆ ಡಿ ಎಸ್ ಪರವಾಗಿ ಎಲ್ಲ ಮಾಡ್ತಾವ್ರೆ. 100% ಜೆ ಡಿ ಎಸ್ ಗೆಲ್ತದೆ. ಸರ್, ನಿಮ್ಮ ಹೆಸರು? ಉಭಯನ್ ಮೇಡಮ್. ಈಗ ಮೋದಿ ಗ್ಯಾರಂಟಿನಾ ಅಥವಾ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿನಾ? ಮೋದಿ, ಮೋದಿ ತಂದು 9 years ನಾಯಿಗೆ ಓಟ್ ಹಾಕೋದ್ ನಾನು. ಮೋದಿ ನಂಬರ್ 1. ಇವರೆಲ್ಲ ವೇಸ್ಟ್. ಏನಕ್ಕ ಕೆರೆ ನೀರು ಕೆರೆ ಚೀಲನ ಬಿಟ್ಟು, ಕೆರೆ ನೀರು ಕೆರೆ ಚೀಲನ ಬಿಟ್ಟು ನಮ್ಮ ದುಡ್ಡು ನಮ್ಗೆ ಕೊಡಕ್ಕೆ, ಗಂಡಿನ ದುಡ್ಡು ತಗೊಂಡು ಹೆಂಡತಿ ಕೊಡಕ್ಕೆ ಏನಕ್ಕೆ ಬೇಕು? ಇವ್ರು ರಾಜಕೀಯ ಹೊಡೆದು ಮೋದಿ ನಂಬರ್ 1. ಮೋದಿ ಆಡಳಿತ ನಡೆಸಬೇಕು, ಮುಂದೆ ಮೋದಿನೇ ಬರಬೇಕು. ನಮ್ಮ ತಾಲೂಕಲ್ಲಿ ಬಿ ಎನ್ ರವಿಕುಮಾರ್ ಅವರು ಕೆಲಸ ಮಾಡಿದ್ದಾರೆ, ಅವರು ಮುಂದುವರ್ಕೊಂಡು ಹೋಗ್ತಾರೆ. ಮುನಿಸ್ವಾಮಿ ಕೆಲಸ ಮಾಡಿದಾರೆ? ಎಂ ಬಿ ಮುನಿಸ್ವಾಮಿ ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ. ಕೆ ಎಚ್ ಮೇಲೆ ನಾವು ಆಪೋಸಿಟ್ ಇದ್ದು, ನಾವು ಮುನಿಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ವಿ. ಅವ್ರು ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ ನಮ್ಗೆ. ಇದು ಮೋದಿ ಸರ್. ನಿಮ್ಮ ನಾವು ರಾಮಕೃಷ್ಣ ಮೇಡಮ್, ವೀರಾಪುರ. ಎಲ್ಲರ ಅಂತ್ಯಾರ ಗ್ಯಾರಂಟಿ ಯೋಜನೆಗಳು ಬೇಕಾಗಿಲ್ಲ ಮೇಡಮ್. ಏತಕ್ಕೆ ಬೇಕು ಮೇಡಮ್? ದುಡ್ಕೊಂಡು ತಿನ್ನಕ್ಕೆ ಆಗತ್ತೆ, ಸುಮ್ಮನೆ ಏನಕ್ಕೆ ಕೊಡ್ಬೇಕು ಅವರು? ಏನಕ್ಕೆ ಕೊಡ್ಬೇಕು ಹೇಳ್ರಿ? ಇಲ್ಲ ಇಲ್ಲ ಎಲ್ಲ ಏನಕ್ಕೆ ಓಡಾಡಲ್ಲ, ಸುಮ್ಮನೆ ಓಡಾಡೋರ್ಗೆ ಅನುಕೂಲ ಆಗುತ್ತೆ. ಓಡಾಡಿದಿರೋರ್ಗೆ 2000 ಏನು ಬರ್ತಾ ಇಲ್ಲ ಮೇಡಮ್. ಫ್ರೀ ಕರೆಂಟ್ ಬರ್ತಾ ಇದೆ, ನಮಗೆ ಕೊಡ್ತಾರೆ, ಬೇರೆಯವ್ರ ಹತ್ರ ಕಿತ್ಕೊಂತಾರೆ. ಇವಾಗ ಕಮರ್ಷಿಯಲ್ ಜಾಸ್ತಿ ಮಾಡಿದ್ದಾರೆ, ಇದಕ್ಕಿದಂಗೆ 1-2 ಮಾಡ್ತಾರೆ. ಎಲ್ಲ ಇವಾಗ ಒಂದು ಆಸ್ತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ 6 ಹಿಂದ್ಗಡೆ ಎಷ್ಟಿತ್ತು ಗೊತ್ತಾ? ಈಗ ಎಷ್ಟಾಗಿದೆ? ಅದನ್ನೊಂಚೂರು ರಿಜಿಸ್ಟರ್ ಮಾಡ್ತಾ ಇದಾರೆ ಜನಗಳು, ಯಾರು ಮಾಡ್ತಾ ಇಲ್ಲ. 100 ರೂಪಾಯಿ 25 ರೂಪಾಯಿ ಬಾಂಡ್ ಪೇಪರ್ ಬಂದು 100 ರೂಪಾಯಿ ಮಾಡಿದ್ದಾರೆ. ಅದು ಏನು ಏನು ಅನುಕೂಲ ಆಗುತ್ತೆ? ಯಾರಿಗೆ ಅನುಕೂಲ ಆಗುತ್ತೆ? ನಮ್ಮ ಹೆಸರು ವೇಣುಗೋಪಾಲ್ ಅಂತ. ನಮ್ಗೊಂದು ಕನ್ಫ್ಯೂಸ್ ಆಗ್ತಿದೆ. ಹೋದ ಸರಿ ಜೆ ಡಿ ಎಸ್ ಕಾಂಗ್ರೆಸ್ಸು ಅಲಿಯನ್ಸ್ ಆಗಿತ್ತು, ಈ ಸರಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಅಲಿಯನ್ಸು. ಯಾಕೆ ಇವ್ರು ಈ ಥರ ಮಾಡ್ಕೋತಾರೆ? ಸ್ವತಂತ್ರ ಯಾರಾಗಲಿ ಸ್ವತಂತ್ರವಾಗಿ ಇದು ಮಾಡಲಿ, ಸ್ವತಂತ್ರವಾಗಿ ಏನ್ಬೇಕು ಮಾಡಲಿ. ಒಂದೇದು. ಎರಡನೇದು, ನಮ್ಮ ರೈತರಿಗೆ ಅಂತ ಏನು ಮಾಡ್ತಿಲ್ಲ, ಒಂದು ಸಬ್ಸಿಡಿ ಸರಿಯಾಗಿ ಕೊಡ್ತಿಲ್ಲ. ಈಗ ಅದೇನೋ ಮಾಡಿದ್ದಾರಲ್ಲ ಸ್ಕೀಮ್ಗಳು, ಅದೆಲ್ಲ ರೈತರ ಮೇಲೆ ಏನೋ ಔಷಧಿ ಆಗಲಿ ಅಥವಾ ಏನಾದರೂ ಬ್ಯಾಸ ಆಗಲಿ ಕೊಟ್ಟರೆ ಪ್ರತಿಯೊಬ್ಬ ರೈತನಿಗೂ ಅನುಕೂಲ ಆಗುತ್ತೆ. ಮತ್ತೆ ಮೇಡಮ್ ಎರಡು ಅಷ್ಟೇ. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ಅದು ಇದು ಸಬ್ ಇದೊಂದು ಕೊಡ್ತಾರೆ ರೈತ ಸಬ್ಸಿಡಿ, ಆದರೆ ಅರ್ಧ ಬರುತ್ತೆ ರೈತರ ತನಕ ಬರೋಷ್ಟರಲ್ಲಿ, ಇನ್ನು ಅರ್ಧ ಬರೋದಿಲ್ಲ. ಒಂದೇ ಅಕೌಂಟ್ಗೆ ಎಲ್ಲಿ ಬರುತ್ತೆ ಮೇಡಮ್? ಆಫೀಸ್ ಬರುತ್ತೆ. ಆಫೀಸ್ ಅವರು ಅಲ್ಲಿ ಮುಂಚೆನೆ 1% ತಗೋತಾರೆ, ಆಮೇಲೆ ಅವ್ರ ಅಕೌಂಟ್ ಕಳಿಸ್ತಾರೆ ಮೇಡಮ್. ಮುಂಚೆನೆ ಅವ್ರು ಸೈನ್ ಹಾಕೋದಿಲ್ಲ. ಇಲ್ಲಿ ರಾಮ ಮಂದಿರ, ಹಿಂದುತ್ವ ಅದೆಲ್ಲ ವರ್ಕೌಟ್ ಆಗುತ್ತಾ ಅಥವಾ ಅಭಿವೃದ್ಧಿ ಅಥವಾ ರೈತರ ಸಮಸ್ಯೆ? ಪ್ರತಿಯೊಬ್ಬರಲ್ಲೂ ಇರುತ್ತೆ. ದೇವ್ರ ಬಗ್ಗೆ ಬೇಡ, ಯಾಕಂದ್ರೆ ಎಲ್ಲ ಒಂದು ಅಭಿಮಾನ ಅನ್ನೋದಿತ್ತು. ಯಾಕಂದ್ರೆ ತಂದೆ ತಾಯಿ ಒಂದು ದೇವ್ರ ಅಲ್ವಾ ಮೇಡಮ್? ಅದ್ರಲ್ಲಿ ನಾವು ಹೆಸರಿಟ್ಕೊಂಡು ಮಾಡಿದ್ರೆ ಅದು ತಪ್ಪಾಗುತ್ತೆ ಮೇಡಮ್. ಅವರಿಂದ ನಾವು, ನಮ್ಮಿಂದ ಅವರು, ನಾನು ನಿಂದೂ ಆದರೆ ಅದು ಹೇಳ್ಕೊಬಾರ್ದು ಮೇಡಮ್. ಯಾಕಂದ್ರೆ ಇಲ್ಲಿ ಮುಸ್ಲಿಮ್ಸು ಅರ್ಧಕರ್ಧ ಇದ್ದಾರೆ, ಅವರಿಂದ ನಾವು, ನಮ್ಮಿಂದ ಅವ್ರು ಮೇಡಮ್. ಅವರ ಮನುಷ್ಯರ ನಾವು ಮನುಷ್ಯರ, ಯಾಕೆ ಇದು ಮಾಡ್ಬೇಕು ಮೇಡಮ್? ಆ ಥರ ಅದು ಮಾಡೋದು ರಾಜಕಾರಣಿಗಳು ಮಾಡ್ತಾರೆ, ನಮಗೆ ಬೇಡ ಮೇಡಮ್. ಅದು ಈ ಚುನಾವಣೆ ಇದೆಯಲ್ಲ, ದೇಶದ ನಾಯಕತ್ವದ ಡಿಸಿಷನ್ ಮಾಡುವಂಥ ಚುನಾವಣೆ, ತೀರ್ಮಾನ ಮಾಡುವಂಥ ಚುನಾವಣೆ. ಬಟ್ ಸ್ಥಳೀಯ ನಾಯಕರು ಇಂಪಾರ್ಟೆಂಟ್ ಆಗ್ತಾರಲ್ಲ? ಹೌದು ಮೇಡಮ್. ಇವಾಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ.
ಗಾಂಧೀಜಿಯವರು ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗ್ತದೋ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಅವಾಗೇ ಹೇಳಿದ್ದಾರೆ. ಆಯಿತಾ, ಸ್ಥಳೀಯರನ್ನು ನಾವು ವ್ಯಕ್ತಿಗಿಂತ ವ್ಯಕ್ತಿತ್ವ ನೋಡಬೇಕು ಮೊದಲು, ನಾವು ಯಾವ ನಾಯಕರನ್ನು ನಾವು ಆಯ್ಕೆ ಮಾಡ್ಕೋಬೇಕಂತ ನಾವು ಆಯ್ಕೆ ಮಾಡಿಕೊಂಡು, ಇವಾಗ ಅಪ್ಪ ಅಮ್ಮವರು ನೋಡಿ ಅದರ್ ಕ್ಯಾಸ್ಟು ಯಾವುದೇ ಒಂದು ನಾಯಿನ ತೋರಿಸಿದ್ರು ಕೂಡ ಅದಕ್ಕೆ ವೋಟ್ ಮಾಡ್ತಾರೆ ಅಂದರೆ ನಮ್ಮ SC ST ಜನಾಂಗದವರು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಆಯಿತಾ, ಇವಾಗ ಕೋಲಾರದಲ್ಲಿ ಒಂದು MP ಸೀಟ್ಗಾಗಿ ಕಿತ್ತಾಡ್ತಾ ಇದ್ದಾರೆ ಬಣ್ಣಗಳಂತೆ, ಎಡಬಳ ಅಂತೆ, ಬಲಬಳ ಅಂತೆ. ಆಯಿತಾ, ಇವಾಗ ಎಡಬಳ ಬಳಬಳ ಅಂತೆ ಇದು ಮಾಡ್ಕೊಂಡು ಲಾಸ್ಟ್ಗೆ ಇಬ್ಬರಿಗೂ ಜಗಳ, ಮೂರನೇ ಅವನಿಗೆ ಲಾಭ ಅಂತ ಯಾವನೋ ಬಂದು ತಗೋಗಿದ್ದಾನೆ ಟಿಕೆಟು. ಆ ಥರ ಆಗಬಾರ್ದು. ಇಲ್ಲಿರೋ ನಾಯಕರು ಯಾರಿದ್ದಾರೆ, ಸ್ಥಳೀಯರಿಗೆ ವೋಟ್ ಕೊಟ್ಟಿದ್ರೆ ಇವಾಗ ನೋಡಿ ಮುಖ ಪರಿಚಯ ಇಲ್ಲದವ್ರಿಗೆ ವೋಟ್ ಮಾಡಿ ಅಂದರೆ ಯಾರು ಮಾಡ್ತಾರೆ? ಇದೀಗ ನನ್ನ ಜೊತೆ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ JDS ಮಲೇಶ್ ಬಾಬು ಎಂಬವರು. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿ ಚೆನ್ನಾಗಿದೆ. ಪ್ರಚಾರದ ವೈಖರಿ ನೋಡ್ತಾ ಇದೀವಿ, ಭರಾಟೆಯಿಂದ ಸಾಕ್ತಾ ಇದೆ. ನಿಮ್ಮ ಗೆಲುವಿನ ಆತ್ಮವಿಶ್ವಾಸ ನಿಮ್ಗೆ ಎಷ್ಟಿದೆ? ಈ ಸತಿ ಗ್ಯಾರಂಟಿ JDS ಮತ್ತೆ BJP ಮೈತ್ರಿ ಅಭ್ಯರ್ಥಿಯಾಗಿ ಏನು ಆಯ್ಕೆ ಮಾಡಿದ್ದಾರೆ, ಮೊಟ್ಟ ಮೊದಲಾಗಿ ಅವ್ರಿಗೆ ಎರಡೂ ಪಕ್ಷದ ಹಿರಿಯ ನಾಯಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತೆ ಏನು ಒಂದು ಗ್ಯಾರಂಟಿ ಅಂತ ಏನು ನಾವು ಹೇಳ್ತಾ ಇದ್ದೀವೋ ಅದು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಮತ್ತು BJP MLA ಕ್ಯಾಂಡಿಡೇಟ್ಸ್ ಆದರೂ ಆಗಲಿ, ಇಲ್ಲಾಂದರೆ ಕಾರ್ಯಕರ್ತರಾದರೂ ಆಗಲಿ, ಇಲ್ಲಾಂದರೆ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಆದರೂ ಎಲ್ಲರೂ ಹುಮ್ಮಸ್ಸವಾಗಿದ್ದಾರೆ. ಈ ಸತಿ ಗ್ಯಾರಂಟಿ ಗೆಲುವು ನಮ್ಮದೇ ಅಂತ ಖಚಿತ ಮಾಡ್ತೀವಿ. ಜನ ನಿಮ್ಗೆ ಯಾಕೆ ಓಟ್ ಹಾಕಬೇಕು? ಒಂದು ವೇಳೆ ನೀವು ಗೆದ್ದರೆ ಫಸ್ಟ್ ಮಾಡುವಂಥ ಕೆಲಸ ಒಂದು, ಮೋದಿ ಸರ್ಕಾರ ಮತ್ತೆ ಬರಬೇಕು ಅಂತ, ಮತ್ತೆ ಮೋದಿ ಪ್ರಧಾನಿಗಳಾಗಬೇಕು ಅಂತ ಒಂದು ನಂಬಿಕೆ ಜನಕ್ಕೆ ಇದೆ. ಅವರು ಆದರೆ ನಮ್ಮ ದೇಶವನ್ನು ಇನ್ನೂ ಉನ್ನತ ಸ್ಥಾನದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಒಂದಿದೆ. ಅದರ ಜೊತೆ ಏನು ಅಂದರೆ ನಮ್ಮ ಏನು ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಒಂದು ರಿಲೇಷನ್ಶಿಪ್ ಮೋದಿ ಜೊತೆ ಮತ್ತು ನಡ್ಡಾ ಸಾಹೇಬರು ಮತ್ತು ಅಮಿತ್ ಶಾ ಜೊತೆ ಇಟ್ಟಿದ್ದಾರೆ. ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯದಾಗುತ್ತೆ, ಅವ್ರನ್ನ ಮಾತು ಕೇಳ್ತಾರೆ, ಒಂದು ಒಳ್ಳೆಯ ಏನದು ಸ್ಕೀಮ್ಸ್ ಆದರೂ ಆಗಲಿ, ಒಂದು ಒಳ್ಳೆ ಐಡಿಯಾಸ್ ಆದರೂ ಆಗಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಟಿಕೆಟು ಒಂದು ಸತಿ ಕೇಳಿದ್ದೆ, ಆದರೆ ಘಟಾನುಘಟಿಗಳಿರಬೇಕೆ ನನಗೆ ಕೊಡ್ತಾರಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಆದರೆ ಪಕ್ಷ ನನಗೆ ನಾನೇ ಸೂಕ್ತ ಅಭ್ಯರ್ಥಿ ಅಂತ ದಿವಸ. ಈಗ ನಮ್ಮ ನಾಯಕರು ಸಚಿವರು ಎಲ್ಲರೂ ನನ್ನ ಜೊತೆಗಿದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಪ್ರಚಾರ ಶುರು ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೆ ದಿನ ಅಂತ ಹೇಳಿ ನನ್ನ ಇಷ್ಟ ದೈವದ ಗಣಪತಿ ಅವ್ರನ್ನ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೀನಿ. ಇಲ್ಲಿಂದ ನಮ್ಮ ಯಾತ್ರೆ ಶುರು ಆಗುತ್ತೆ. ಮಲ್ಲೇಶ್ವರ ಬಗ್ಗೆ ನಂದೇನು ಅಭಿಪ್ರಾಯ ಇಲ್ಲ, ಅವರು ಎರಡು ಸತಿ ಸೋತಂಥ ಅಭ್ಯರ್ಥಿ, ಜನಗಳಿಂದ ತಿರಸ್ಕೃತ ಅಭ್ಯರ್ಥಿ. ಆಯಿತಾ, ಅವ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಇಷ್ಟಪಡೋದಿಲ್ಲ.